ಹಾಯ್ ಸ್ನೇಹಿತರೆ, ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮ್ಮ ಮುಂದೆ ಒಂದು ಸಿಂಪಲ್ ಆಗಿರುವಂತಹ ಮನೆ ಮದ್ದಿನ ಮೂಲಕ ನಿಮ್ಮ ಮುಖದಲ್ಲಿನ ಹ್ಯಾಕ್ನೆ ಅಂದರೆ ಮೊಡವೆಗಳಾಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಕೆಲವೊಂದು ಮಾರ್ಕ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು ಅಂದರೆ ನೆರಿಗೆಗಳಾಗಿರ್ಬೋದು, ಸುಕ್ಕಾಗಿರ್ಬೋದು, ಅದನ್ನೆಲ್ಲ ಸಹ ಕೂಡ ಶಾಶ್ವತವಾಗಿ ಹೋಗಲಾಡಿಸಿ ನಿಮ್ಮ ವಯಸ್ಸು ತುಂಬ ಅಂದರೆ 35-40 ವರ್ಷ ಆಗಿದ್ದರೂ ಸಹ ಕೂಡ ಕೇವಲ 20 ವರ್ಷದವರ ಹಾಗೆ ಹೆಂಗಾಗಿ ಕಾಣಿಸೋದಕ್ಕೆ ಒಂದು ಸೂಪರಾಗಿರುವಂತಹ ಮನೆ ಮದ್ದು ಅಥವಾ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಸಿರಮ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಈ ಸಿರಮ್ನ ಬೆನಿಫಿಟ್ಸ್ ತುಂಬಾ ಅಂದರೆ ತುಂಬಾ ಇದೆ ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮ ಮುಖದಲ್ಲಿನ ಮೊಡವೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಡಾರ್ಕ್ ಸ್ಪಾಟ್ಸ್ನ ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೇ ನಿಮ್ಮ ಸ್ಕಿನ್ ಲೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಮುಖದಲ್ಲಿನ ನೆರಿಗೆಗಳು ಸುಕ್ಕನ್ನು ಸಹ ಕೂಡ ನಿವಾರಣೆ ಮಾಡುತ್ತೆ. ಅದರ ಜೊತೆಗೆ ಡಾರ್ಕ್ ಸರ್ಕಲ್ ಇದ್ದರೆ ಅದನ್ನು ಸಹ ಕೂಡ ಹೋಗಲಾಡಿಸೋದಕ್ಕೆ ಈ ಒಂದು ಸಿರಮ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮನೆ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂಥ ಬೌಲ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು 1/2 ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ನಂತರ ಅದೇ ಸ್ಪೂನ್ ಅಳತೆಯಲ್ಲಿ ಒಂದು 1/2 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್, ನಂತರ 1/2 ಸ್ಪೂನ್ ಆಗುವಷ್ಟು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ. ಬಾದಾಮಿ ಎಣ್ಣೆ ಏನಾದರೂ ಇಲ್ಲ ಅಂದ ಪಕ್ಷದಲ್ಲಿ ಬೇಕಾದ್ರೆ ನೀವು ಕೋಕೋನೆಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ನೀವು ಹರಳೆಣ್ಣೆನ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ನಾನು ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟೇ ತೆಗೆದುಕೊಳ್ತಾ ಇದ್ದೀನಿ. ನಾವು ಯಾವ ಒಂದು ಮೆಷರ್ಮೆಂಟಲ್ಲಿ ತೆಗೆದುಕೊಳ್ತಿರೋ ಒಂದು ಸ್ಪೂನ್ ತೆಗೆದುಕೊಳ್ಳೋ ಆಗಿದ್ದರೆ ಎಲ್ಲವನ್ನು ಸಹ ಕೂಡ ಎಲ್ಲ ಪದಾರ್ಥಗಳನ್ನು ನಾವು ಒಂದು ಸ್ಪೂನ್ನೇ ತೆಗೆದುಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಎಲ್ಲ ಪದಾರ್ಥಗಳನ್ನು ಒಂದು 1/2 ಸ್ಪೂನ್ ತೆಗೆದುಕೊಳ್ತಾ ಇದ್ದೀನಿ ಅಷ್ಟೇ. ನಂತರ ಒಂದು 1/2 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಗ್ಲಿಸರಿನ್ನ ಸಹ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ಲಿಸರಿನ್ ನಿಮಗೆಲ್ಲ ಒಂದು ಮೆಡಿಕಲ್ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ. ಕೇವಲ 20 ರೂಪಾಯಿಗೆಲ್ಲ ನೋಡಿ, ಇಲ್ಲಿ ನಾನು ಯಾವ ರೀತಿ ಯಾವ ಒಂದು ಗ್ಲಿಸರಿನ ತೆಗೆದುಕೊಂಡಿದ್ನೋ ಆ ಒಂದು ಗ್ಲಿಸರಿನ್ ನನಗೆ 20 ರೂಪಾಯಿ ಸಿಕ್ಕಿದೆ ಅಷ್ಟೇ. ಒಂದು 1/2 ಸ್ಪೂನ್ ಗ್ಲಿಸರಿನ ಸಹ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ ಅಷ್ಟೇ ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ. ನಂತರ ರೋಸ್ ವಾಟರು ಅಷ್ಟೇ ಮೆಡಿಕಲ್ ಸ್ಟೋರ್ ಮತ್ತು ಫ್ಯಾನ್ಸಿ ಸ್ಟೋರಲ್ಲೂ ಸಹ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರ ಮಧ್ಯೆ ನಾನು ನಿಮಗೆ ಒಂದೊಳ್ಳೆ ಪ್ರಾಡಕ್ಟ್ನ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದು ಯಾವುದು ಅಂದರೆ ದ ಎಂಕ್ ಯು ಕುಂಕುಮಾದಿ ಫೇಸ್ ಸಿರಮ್. ಇದರ ಪ್ಯಾಕಿಂಗ್ ನೋಡಿ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಪ್ಯಾಕಿಂಗ್ ನೋಡಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಈ ಒಂದು ಸಿರಮ್ನ ಅಂತ. ಫುಲ್ಲು ವುಡನ್ ಬಾಕ್ಸಿಂದ ಈ ಒಂದು ಸಿರಮ್ನ ಈ ರೀತಿಯಾಗಿ ಪ್ಯಾಕ್ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಇದು ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಖುಷಿಯಾಯಿತು. ಅಷ್ಟು ಚೆನ್ನಾಗಿತ್ತು ಈ ಒಂದು ಪ್ಯಾಕಿಂಗ್ ಅನ್ನೋದು. ದ ಎಂಕ್ ಯು ಕುಂಕುಮಾದಿ ಫೇಸ್ ಸಿರಮ್ ಇದು ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಫೇಸ್ ಸಿರಮ್ನ ನಾನು ಒಂದು ವಾರದಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಮತ್ತು ಮಾರ್ಕ್ಸ್ನೆಲ್ಲ ಸಹ ಕೂಡ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಕ್ನೆ ಅಂದರೆ ಮೊಡವೆಗಳನ್ನು ಸಹ ಕೂಡ ಹೋಗಲಾಡಿಸೋದಕ್ಕೆ ಈ ಒಂದು ಸಿರಮ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಫೈನ್ ಲೈನ್ಸ್ ಅಂದರೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ನೆರಿಗೆಗಳು, ಸುಕ್ಕು, ಅದನ್ನೆಲ್ಲ ಸಹ ಕೂಡ ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಹೆಂಗಾಗಿ ಇಡೋದಕ್ಕೂ ಸಹ ಕೂಡ ಈ ಒಂದು ಸಿರಮ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೇ ನಿಮ್ಮ ಸ್ಕಿನ್ಗೆ ಒಂದೊಳ್ಳೆ ಕಲರ್ ಕೊಡೋದಕ್ಕೂ ಸಹ ಕೂಡ ಈ ಒಂದು ಸಿರಮ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಒಂದು ಸಿರಮ್ ಅನ್ನೋದು. ನೋಡಿ, ಈ ರೀತಿಯಾಗಿ ವೈಟ್ ಕಲರ್ ಆಗಿ ಇರುತ್ತೆ ಈ ಒಂದು ಸಿರಮ್ ಅನ್ನೋದು. ನೋಡಿ, ಈ ರೀತಿಯಾಗಿರುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಇದನ್ನು ನೀವು ನೈಟ್ ಮಲ್ಕೋಕ್ಕಿಂತ ಮುಂಚೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ವಾಶ್ ಮಾಡಿದ ನಂತರ ನೋಡಿ, ಇಲ್ಲಿ ನಾನು ಯಾವ ರೀತಿಯಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ತೀನೋ, ಒಂದು ಫ್ಯೂ ಡ್ರಾಪ್ಸ್ ಆಗೋಷ್ಟು ಈ ಒಂದು ಸಿರಮ್ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಕ್ಲೀನಾಗಿ ಈವನ್ ಆಗಿ ನಮ್ಮ ಫೇಸ್ಗೆ ಮತ್ತು ನೆಕ್ಕಗೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಈಗ ಯಾವ ರೀತಿ ಅಪ್ಲೈ ಮಾಡ್ತೀನೋ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಸಿರಮ್ ಬಂದು GMP ಸರ್ಟಿಫೈಡ್ ಆಗಿರುತ್ತೆ, ISO ರಿಜಿಸ್ಟ್ರೇಡ್ ಆಗಿರುತ್ತೆ, 100% ವೆಜಿನ್ ಆಗಿರುತ್ತೆ, ಸಲ್ಫೇಟ್ ಫ್ರೀ ಮತ್ತು ಪ್ಯಾರಬಿನ್ ಫ್ರೀ ಆಗಿರುತ್ತೆ, ಆಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ
ಯೂಸ್ ಮಾಡಿ ಈ ಒಂದು ಫೇಸ್ ಸಿರಮ್ನ ಇವರು ರೆಡಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಒಂದು ಸೈಡ್ ಎಫೆಕ್ಟ್ ಏನು ಈ ಒಂದು ಸಿರಮ್ನಿಂದ ನಿಮ್ಮ ಸ್ಕಿನ್ಗೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಫೇಸ್ಗೆ ಮತ್ತು ನೆಕ್ಗೆಲ್ಲ ಸಹ ಕೂಡ ಈವನ್ ಆಗಿ ಅಪ್ಲೈ ಮಾಡಿ ನೀವು ನೈಟ್ ಹಾಗೆ ನಿದ್ದೆ ಮಾಡ್ಬೋದು. ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ನೀವು ಯೂಸ್ ಮಾಡುವಂತಹ ಒಂದು ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿದ್ರೆ ಆಯಿತು. ಇದರ ಬೆನಿಫಿಟ್ಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ನಿಮಗೂ ಸಹ ಕೂಡ ಈ ಒಂದು ಎನ್ಕ್ ಕುಂಕುಮಾದಿ ಫೇಸ್ ಸಿರಮ್ ಏನಾದರೂ ಬೇಕು ಅಂದಲ್ಲಿ ನಾನು ಇದರ ಬೈಯಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ ಒಳ್ಳೆ ಆಫರಲ್ಲಿ ಸಹ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮುಖದಲ್ಲಿನ ಹ್ಯಾಕ್ನೆ, ಡಾರ್ಕ್ ಸ್ಪಾಟ್ಸ್, ನಂತರ ಮಾರ್ಕ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಅದನ್ನೆಲ್ಲ ಸಹ ಕೂಡ ರೆಡ್ಯೂಸ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ನ ಹೆಂಗಾಗಿಡೋದಕ್ಕೆ ಈ ಒಂದು ಸಿರಮ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಈ ಒಂದು ಹೋಮ್ ರೆಮಿಡಿನ ಕಂಟಿನ್ಯೂ ಮಾಡ್ತಾ ನೋಡ್ಬೋದು. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಳ್ಳೆ ಕ್ರೀಮಿ ಅಥವಾ ಒಂದೊಳ್ಳೆ ಸಿರಮ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಮಿಶ್ರಣ ಅನ್ನೋದು ನಮಗೆ ರೆಡಿ ಆಗಬೇಕಾಗತ್ತೆ. ಈ ಒಂದು ಮಿಶ್ರಣನ ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಇದನ್ನು ಅಷ್ಟೇ ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಒಂದು ಫ್ಯೂ ಡ್ರಾಪ್ಸ್ ಆಗೋಷ್ಟು ಈ ಒಂದು ಸಿರಮ್ ಅಥವಾ ಈ ಒಂದು ಕ್ರೀಮ್ನ ನಿಮ್ಮ ಫೇಸ್ಗೆ ಎಲ್ಲ ಸಹ ಕೂಡ ಅಪ್ಲೈ ಮಾಡಿ ಒಂದು 2-3 ನಿಮಿಷಗಳ ಕಾಲ ಈವನ್ ಆಗಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಫೇಸ್ ಆ್ಯಂಡ್ ನೆಕ್ಗೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿದ ನಂತರ ಅದು ಕ್ಲೀನಾಗಿ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಎದ್ದು ನೀವು ನಾರ್ಮಲ್ ತಣ್ಣೀರಿಂದ ನೀವು ಯೂಸ್ ಮಾಡುವಂತಹ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ ವಾಶ್ನ ಮಾಡಿದ್ರೆ ಆಯಿತು. ಇದೇ ರೀತಿಯಾಗಿ ನೀವು ಡೈಲಿ ನೈಟ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ನ ಸಹ ಕೂಡ ಈ ಒಂದು ಸಿರಮ್ ಅಥವಾ ಈ ಒಂದು ಕ್ರೀಮ್ ಅನ್ನೋದು ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ತುಂಬ ಹೆಂಗಾಗಿ ಇಡೋದಕ್ಕೂ ಸಹ ಕೂಡ ಈ ಒಂದು ಸಿರಮ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಮುಂದಿನ ವೀಡಿಯೋದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.